ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ಸುಗಳಿಗೆ ಕಪ್ಪು ಮಸಿ ಬಳಿದು ಕಲ್ಲು ಹೊಡೆದ ಮರಾಠಿ ಪುಂಡರ ಕೃತ್ಯ ಖಂಡಿಸಿ ಬೆಳಗಾವಿ ಜಿಲ್ಲೆಯ ಅತಣಿ ಪಟ್ಟಣದಲ್ಲಿ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ಕರವೆ ಪ್ರವೀಣ್ ಶೆಟ್ಟಿ ಬಣದಿಂದ ಮಹಾರಾಷ್ಟ್ರ ಸಾರಿಗೆ ಸಂಸ್ಥೆಯ ಚಾಲಕ ನಿರ್ವಾಹಕರಿಗೆ ಹಾರ ಹಾಕಿ ಕನ್ನಡ ಶಲ್ಯ ಕೊಟ್ಟು ಧ್ವಜವನ್ನು ಹಿಡಿಸಿ ಗುಲಾಬಿ ನೀಡುವ ಮೂಲಕ ಮಹಾರಾಷ್ಟ್ರ ಸಾರಿಗೆ ಸಿಬ್ಬಂದಿಗಳನ್ನು ಸನ್ಮಾನಿಸಿದರು. ಅತಣಿ ಪಟ್ಟಣದ ಹಲ್ಯಾಳ ಸರ್ಕಲ್ ಮತ್ತು ಅಂಬೇಡ್ಕರ್ ವೃತ್ತದಲ್ಲಿ ಮಹಾರಾಷ್ಟ್ರ ಸಾರಿಗೆ ಬಸ್ ತಡೆದ ಕರವೆ ಸದಸ್ಯರು ಮಹಾರಾಷ್ಟ್ರ ಸಿಎಂ ಏಕನಾಥ ಶಿಂದೆ ಮತ್ತು ಎಂಇಎಸ್ ಹಾಗೂ ಶಿವಸೇನೆ ಪುಂಡರ ವಿರುದ್ಧ ಧಿಕ್ಕಾರ ಕೂಗಿದ್ದರಲ್ಲದೆ ಜತ ಸೋಲಾಪುರ ಅಕಲಕೋಟ ಲಾತೂರುಗಳನ್ನು ಕರ್ನಾಟಕ ರಾಜ್ಯಕ್ಕೆ ಸೇರಿಸುವಂತೆ ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ ಕರ್ವೆ ಅಧ್ಯಕ್ಷ ಅಣ್ಣಾಸಾಬ್ ತೇಲಸಂಗ ಗಡಿ ಖ್ಯಾತೆ ತೆಗೆಯುವ ಮಹಾರಾಷ್ಟ್ರ ಪುಂಡರಿಗೆ ತಕ್ಕ ಪಾಠ ಕಲಿಸಲು ಕರ್ನಾಟಕದಲ್ಲಿ ಎಂಇಎಸ್ ಮತ್ತು ಶಿವಸೇನೆಯನ್ನು ನಿಷೇಧಿಸಬೇಕು. ಅಲ್ಲಿನ ಕನ್ನಡಿಗರ ಮೇಲೆ ಹಲ್ಲೆ ಮತ್ತು ಅವಮಾನ ಮಾಡಲಾಗುತ್ತಿದ್ದು ತಪ್ಪಿಸ್ಥರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಆಗ್ರಹಿಸಿದರು. ನಮ್ಮ ಕರ್ನಾಟಕ ಸಾರಿಗೆ ಬಸ್ಸುಗಳಿಗೆ ಅನೇಕ ಧಾರ್ಮಿಕ ಕ್ಷೇತ್ರಗಳಿಗೆ ನಮ್ಮ ಇಲ್ಲಿಂದ ಸಾಕಷ್ಟು ಭಕ್ತರು ಹೋಗ್ತಾರೆ. ಅಲ್ಲಿ ಹೋಗುವಂತ ಸಂದರ್ಭದೊಳಗೆ ಅಲ್ಲಿನ ಅನೇಕ ಒಂದು ಹೋಟೆಲ್ ಉದ್ಯಮಿಗಳು ಕಾರ್ಮಿಕರು ನಮ್ಮ ಕರ್ನಾಟಕದಿಂದ ಸಾಕಷ್ಟು ದುಡಿಲಿಕ್ಕೆ ಹೋದಂತವರಿಗೆ ಅಲ್ಲಿನ ಒಂದು ಎಂಇಎಸ್ ಪುಂಡರು ಮತ್ತು ಶಿವಸೇನೆ ಪುಂಡರು ಇನ್ನಾಕಲ್ಲ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಅದು ನಿಲ್ಲಬೇಕು. ಮತ್ತು ನಾವು ಯಾವುದೇ ಅವರ ಸಾರಿಗೆ ಬಸ್ಸಿಗೆ ಹಾನಿಯನ್ನು ಮಾಡುವಂಥದ್ದಿಲ್ಲ. ನಾವು ಅವರನ್ನು ಅವಮಾನಿಸುವಂಥದ್ದಿಲ್ಲ. ಅವರು ನಮ್ಮ ಬಸ್ಸುಗಳಿಗೆ ಅವಮಾನ ಮಾಡಿದರೆ ನಾವು ಅವರಿಗೆ ಕನ್ನಡ ಶಲ್ಯೆಯನ್ನು ಹಾಕುವ ಮೂಲಕ ಅವರಿಗೆ ಒಂದು ಸನ್ಮಾನವನ್ನು ಮಾಡಿ ಅವರನ್ನು ಗೌರವಿಸುವ ಮೂಲಕ ಅವರನ್ನು ನಾವು ಮತ್ತೆ ಬೆಳ್ಕೊಡ್ತಾ ಇದ್ದೇವೆ. ಆದ್ದರಿಂದ ಸಂದರ್ಭದಲ್ಲಿಯೂ ನಾವು ಕರ್ನಾಟಕದ ಬಸ್ಸುಗಳಿಗೆ ಅವಮಾನ ಆಗಬಾರ್ದು, ಕನ್ನಡಿಗರಿಗೆ ಅನ್ಯಾಯ ಆಗಬಾರ್ದು. ಈ ನಿಟ್ಟಿನೊಳಗೆ ಎರಡೂ ಸರ್ಕಾರಗಳು ಸಮನ್ವಯತೆ ಸಾಧಿಸಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದೀವಿ. ಇದೇ ವೇಳೆ ಮಾತನಾಡಿದ ಸಾಹಿತಿ ದೀಪಕ ಶಿಂದೆ ಮಹಾರಾಷ್ಟ್ರದ ಜತ್ ಅಕಲಕೋಟ ಸೋಲಾಪುರ ಕೋಲ್ಹಾಪುರ ಜಿಲ್ಲೆಗಳಲ್ಲಿ ಕನ್ನಡಿಗರ ಸಂಖ್ಯೆ ಹೆಚ್ಚಾಗಿರುವ ಹಳ್ಳಿಗಳನ್ನ ಕಡೆಗಣಿಸಲಾಗುತ್ತಿದ್ದು ಅಭಿವೃದ್ಧಿ ಮಾಡದೇ ಇದ್ದರೆ ಕರ್ನಾಟಕ ಸೇರಲು ಉತ್ಸುಕರಾಗಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸುವ ಮುಕ್ತ ಮನಸ್ಸು ನಮಗಿದೆ. ಆದರೆ ಯಾವುದೇ ಕಾರಣಕ್ಕೂ ಕರ್ನಾಟಕದ ಒಂದಿಂಚು ಭೂಮಿಯನ್ನು ಮಹಾರಾಷ್ಟ್ರಕ್ಕೆ ಬಿಟ್ಟು ಕೊಡುವುದಿಲ್ಲ ಎಂದರು. ಕರ್ನಾಟಕದ ಬಸ್ಸುಗಳಿಗೆ ಕಲ್ಲು ಎಸೆಯುವುದು ಅಂತ ಒಂದು ಪುಂಡತನ. ಈಗ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು ಎಂಇಎಸ್ ಮತ್ತು ಮರಾಠಿ ಪುಂಡರು ಮಾಡ್ತಾ ಬಂದಿದ್ದಾರೆ. ಆದರೆ ನಾವಿಲ್ಲಿ ಕರ್ನಾಟಕದಲ್ಲಿ ಬಂದಂಥ ಮಹಾರಾಷ್ಟ್ರದ ಬಸ್ಸುಗಳ ಚಾಲಕರು ಮತ್ತು ನಿರ್ವಾಹಕರನ್ನ ಪ್ರೀತಿಯಿಂದ ಒಪ್ಪಿಕೊಂಡಿದ್ದೀವಿ. ನೀವು ನಮ್ಮವರು ಅಂತ ಹೇಳಿದ್ದೀವಿ. ಆದರೆ ಯಾವುದೇ ಕಾರಣಕ್ಕೂ ಬೆಳಗಾವಿ ಅಲ್ಲ ಕರ್ನಾಟಕದ ಒಂದು ಭೂಮಿಯನ್ನು ಕೂಡ ನಾವು ಬಿಟ್ಟು ಕೊಡೋದಿಲ್ಲ. ಈಗಾಗಲೇ ಅವ್ರಿಗೆ ಸರಿಯಾದ ಉತ್ತರವನ್ನ ನಮ್ಮ ಜತ್ ಕನ್ನಡಿಗರು, ಪಂಡರ್ಪುರದ ಕನ್ನಡಿಗರು, ಸೋಲಾಪುರದ ಕನ್ನಡಿಗರು ಅಲ್ಲೇ ಪ್ರತ್ಯುತ್ತರವನ್ನ ಕೊಡ್ತಾ ಇದ್ದಾರೆ. ಉದಯ್ ಮಖಾಣಿ, ಅಮೋಕ್ ಟಿವಿ, ಚಿಕ್ಕೋಡಿ.